ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತುಂಬಾ ಸಿಂಪಲ್ ಆಗಿ ಕ್ಯಾಬೇಜ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ವೆಜಿಟೇರಿಯನ್ಸ್ ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇದು, ಸಖತ್ ಟೇಸ್ಟಿ ರೆಸಿಪಿ. ಸೊ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಇನ್ಗ್ರೀಡಿಯಂಟ್ಸ್ ಏನೇನ್ ಬೇಕು ಅಂತ ತೋರಿಸ್ತೀನಿ. ಕ್ಯಾಬೇಜ್ ನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ತೆಳುವಾಗಿ, ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ನಾನು ಕ್ಯಾಬೇಜ್ ನ. 4 ಕಪ್ ಆಗುವಷ್ಟು ಇದೆ ಕ್ಯಾಬೇಜ್, 4 ಕಪ್ ಆಗುವಷ್ಟು ಇದೆ. ಮತ್ತೆ ಇವಾಗ ಇಲ್ಲಿ ಬೇರೆ ಇನ್ಗ್ರೀಡಿಯಂಟ್ಸ್ ತೋರಿಸ್ತಾ ಇದ್ದೀನಿ. ಈರುಳ್ಳಿನ ಈ ತರ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಕಪ್ ಆಗುವಷ್ಟು. 1 ಕಪ್ ಆಗುವಷ್ಟು ದಪ್ಪ ಮೆಣಸಿನ್ಕಾಯಿ ಅಂದ್ರೆ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಬಟಾಣಿ ಹಸಿರು ಬಟಾಣಿ, ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ನಾನು, ಕೊತ್ತಂಬರಿ ಸೊಪ್ಪು ಮತ್ತೆ ಗ್ರೀನ್ ಚಿಲ್ಲಿ. ಮತ್ತೆ ಇಲ್ಲಿ ಪುಡಿಗಳು ಏನೇನ್ ಬೇಕು ಅಂದ್ರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಜೀರಿಗೆ ತಗೊಂಡಿದ್ದೀನಿ ನಾನು 1 ಸ್ಪೂನ್ ಆಗುವಷ್ಟು, ಮತ್ತೆ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ತಗೊಂಡಿದ್ದೀನಿ 2 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ತಗೊಂಡಿದ್ದೀನಿ. ಇದು ಸಾಂಬಾರ್ ಪುಡಿ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ, ಬೇಳೆ ಸಾಂಬಾರ್ ಪುಡಿನ ಯೂಸ್ ಮಾಡ್ಕೋತಾ ಇರೋದು. ನೀವು ಬೇಕಿದ್ರೆ ಬಿಸಿಬೇಳೆ ಬಾತ್ ಪುಡಿ ಯಾವ್ದಾದ್ರು ಹಾಕೋಬಹುದು. ಮತ್ತೆ ರೈಸ್ ಮಾಡಿ ಇಟ್ಕೊಂಡಿದೀನಿ 2 ಕಪ್ ಆಗುವಷ್ಟು. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ಮತ್ತೆ ತುಪ್ಪ ಹಾಕೊಂಡಿದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಹಾಕೊಂಡಿದೀನಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗ್ರೀನ್ ಚಿಲ್ಲಿ ಹಾಕೊಂಡಿದೀನಿ. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಈರುಳ್ಳಿ ಹಾಕೋತಾ ಇದೀನಿ ನಾನು. ಈ ತರ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿನ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗ್ಬೇಕು. ಇವಾಗ ನಾನು ಅವಾಗ್ಲೇ ಸಾಂಬಾರ್ ಪುಡಿ ತೋರಿಸಿದ್ದು, ಅದು ಆಲ್ ಇನ್ ಒನ್ ಸಾಂಬಾರ್ ಪುಡಿ, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ನಾನು ಅದನ್ನ ರೆಸಿಪಿನ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ನೀವು. ಇವಾಗ ಈರುಳ್ಳಿ ಎಲ್ಲ ಕೆಂಪಗಾಗಿದೆ. ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಅಂದ್ರೆ ಕ್ಯಾಪ್ಸಿಕಮ್ಮು. ಇದು ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೊಳ್ಳಿ ನೀವು, ಇಲ್ಲಾಂದ್ರೆ ಹಾಗೆ ಜಸ್ಟ್ ಕ್ಯಾಬೇಜ್ ಅಲ್ಲೇ ಮಾಡ್ಕೋಬಹುದು ನಾವು. ನೆಕ್ಸ್ಟ್ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ನಾನು, ತುಂಬಾ ಚೆನ್ನಾಗಿರುತ್ತೆ ಕ್ಯಾಬೇಜ್ ರೈಸಿಗೆ ಈ ತರ ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕ್ಯಾಬೇಜ್ ಹಾಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕ್ಯಾಬೇಜ್ನ. ಸೊ ಇವಾಗ ಇದ್ರಲ್ಲಿ ರೈಸ್ ಮಿಕ್ಸ್ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಕ್ಯಾಬೇಜ್ ಎಲ್ಲ ಇವಾಗ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ಇವಾಗ ಪುಡಿಗಳೆಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಹಾಕೋತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗೋ ತರ. ಕ್ಯಾಬೇಜ್ ಮಾತ್ರ ಚೆನ್ನಾಗಿ ರೋಸ್ಟ್ ಆಗಿರ್ಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ ಎಣ್ಣೆನಲ್ಲಿ ರೋಸ್ಟ್ ಆದ್ರೆ. ಮತ್ತೆ ತುಂಬಾ ಕಮ್ಮಿ ಟೈಮ್ ಅಲ್ಲಿ ಮಾಡ್ಕೋಬಹುದು ಇದನ್ನ, ಮತ್ತೆ ರೈಸ್ ಉಳಿದಿರೋ ರೈಸ್ ಅಲ್ಲಿ ಕೂಡ ಮಾಡ್ಕೋಬಹುದು ನಾವು. ಇವಾಗ ಅನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಉದ್ರುದ್ರಾಗಿರ್ಬೇಕು ಮತ್ತೆ ಸ್ವಲ್ಪ ಆರಿರ್ಬೇಕು, ತುಂಬಾ ಬಿಸಿ ಆದ್ರೆ ಅನ್ನ ಒಡೆದೋಗುತ್ತೆ, ಮುದ್ದೆ ತರ ಆಗ್ಬಿಡುತ್ತೆ. ಸೊ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನ ಗೊಜ್ಜಿನ ಮಾಡಿ ಎತ್ತಿ ಇಟ್ಕೋಬಹುದು, ಯಾವಾಗ ಬೇಕಾದ್ರೂ ನಿಮ್ಗೆ ಬೇಕನ್ಸ್ದಾಗ ಕಲ್ಸ್ಕೊಬಹುದು, ಚೆನ್ನಾಗಿರುತ್ತೆ. ಉಪ್ಪನ್ನ ನಾವು ಮುಂಚೆನೆ ಗೊಜ್ಜಿಗೂ ಕೂಡ ಆಡ್ ಮಾಡ್ಕೋಬಹುದು, ಇಲ್ಲ ರೈಸ್ ಹಾಕಿದ್ಮೇಲೂ ಕೂಡ ಹಾಕೋಬಹುದು ನಾವು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಮತ್ತೆ ಸ್ವಲ್ಪ ನಿಂಬೆ ಹಣ್ಣಿಂದ ಸಹ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಆಪ್ಷನ್, ಬೇಕಂದ್ರೆ ಹಾಕೊಳ್ಳಿ. ನಿಂಬೆ ಹಣ್ಣಿನ ರಸ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗಿರುತ್ತೆ ನಮಗೆ ಕ್ಯಾಬೇಜ್ ರೈಸ್. ತುಂಬಾನೇ ಟೇಸ್ಟಿ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಮಾಡಿ ನೋಡಿ, ತುಂಬಾ ಮತ್ತೆ ಮತ್ತೆ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ನೀವು ಸಾಂಬಾರ್ ಪುಡಿ ಬದಲು ಬಿಸಿಬೇಳೆ ಬಾತ್ ಪುಡಿ ಕೂಡ ಹಾಕೋಬಹುದು. ಸೊ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.